ಎಲ್ಲ ತಿಳಿದಿರೋ ಹಾಗೆ ಮಾಲ್ನಲ್ಲಿ ಒಂದು ಆಗಬಾರ್ದಂತ ಘಟನೆ ನಡೆದಿದೆ. ಅದು ನಮ್ಮ ಕಡೆಯಿಂದ ತಪ್ಪಾಗಿದೆ. ನಮ್ಮ ಒಬ್ಬ ಹೊಸ ಸಿಬ್ಬಂದಿಯಿಂದ ತಪ್ಪು ಇನ್ಫಾರ್ಮೇಶನ್ ಪಾಸ್ ಆಗಿ ಫಕೀರಪ್ಪ ಅವರಿಗೆ ಅವಮಾನ ಆಗಿದೆ. ಅದಕ್ಕೆ ನಾವು ಅನ್ಕಂಡೀಷನ್ ಅಪಾಲಜಿ ಮಾಲ್ ಕ್ಷಮೆ ಕೇಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಅವರು ರೈತರು ಅನ್ನೋದಾಗಲಿ ಇಲ್ಲ ಇದಾಗಿರೋದು ಅಂದರೆ ಆ ಘಟನೆ ಇಲ್ಲ. ಕೆಲಸ ಮಾಡೋದಕ್ಕೋಗಿ ಒಂದು ತಪ್ಪು ಮಾಡಿದ್ದಾರೆ, ಬುದ್ಧಿ ಹೇಳಿದ್ದೀವಿ, ಅವ್ರನ್ನ ಅಂಡರ್ ಸಸ್ಪೆನ್ಷನ್ ಆಗಿ ಇಟ್ಟಿದ್ದೀವಿ. ಬಟ್ ಹೊಣೆ ನಂದೇನೆ. ಎಟ್ ದ ಎಂಡ್ ಆಫ್ ದ ಡೇ ನಾನೇ ಮಾಲ್ ಮ್ಯಾನೇಜ್ ಮಾಡೋದು, ನಾನೇ ಇದು ಮಾಡೋದು. ನಾನು 2 ದಿವಸದಿಂದನೇ ಇದನ್ನು ಅಡ್ರೆಸ್ ಮಾಡಬೇಕಾ. ನಮ್ಮ ಮಾಲಲ್ಲಿ ಆ ಥರ ಆಗೋದಕ್ಕೆ ಯಾವುದೇ ಥರ ಅವಕಾಶ ಆಗಬಾರ್ದಿತ್ತು, ಆಗೋಗಿದ್ದೆ, ನಡೆದೋಗಿದ್ದೆ. ಫಕೀರಪ್ಪ ಅವ್ರ ಹತ್ರ ನಮ್ಮ ತಂದೆಯವರು ಮಾತಾಡಿದ್ದಾರೆ ಫೋನ್ ಕಾಲಲ್ಲಿ, ಅವ್ರನ್ನ ಸಾರಿನೂ ಕೇಳಿದ್ದಾರೆ, ಅವ್ರಿಗೆ ಆಗಿರೋ ವಿಷಯಕ್ಕೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಇವಾಗ BBMPಯಿಂದ ನಮಗೆ ನೋಟಿಸ್ ಬಂದಿದೆ, ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ, PVR ಆಗಲಿ, ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ನಮ್ಮದು ಬಾಕಿ ಇದೆ, ಅದರಲ್ಲಿ 1,70,00,000 ಅದು 2024 ಅದರದ್ದು ಬಾಕಿ ನಮ್ಮಲ್ಲಿದೆ, ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ ಅಂತ ಹೇಳಿದ್ದಾರೆ. ಬಟ್ ನಮಗೆ ಅದು ಆ್ಯಕ್ಚುಲ್ ಆಗಿದಲ್ಲ. ಈ ಮ್ಯಾಟ್ರು ಅಸೆಂಬ್ಲಿಲೆಲ್ಲ ಪಬ್ಲಿಷ್ ಆಗಿರೋದ್ರಿಂದ, ಅಸೆಂಬ್ಲಿಲಿ ಬಂದಿರೋದ್ರಿಂದ ನಾವೇ ಸ್ವಯಂಕೃತವಾಗಿ ಅಫಿಷಿಯಲ್ಸ್ಗೂ ಹೇಳಿದ್ವಿ, ಇದಕ್ಕೆ ಎಕ್ಸ್ಪ್ಲನೇಷನ್ ಸಿಗೋವರೆಗೂ ನಾವಾಗ ನಾವೇನೆ ಇದು ಮಾಡ್ತೀವಿ. ಸರ್ ನೋಟಿಸಲ್ಲಿ ಎಕ್ಸ್ಪ್ಲನೇಷನ್ ಕೊಡಿ. ಈಗ ಹಾಂ ಹೌದೌದು, 24 ಗಂಟೆ ಒಳಗಡೆ ಅದನ್ನು ಇದು ಮಾಡಬೇಕು ಅಂತ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು, 24 ಗಂಟೆ ಒಳಗಡೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಸರ್ ನೋಟಿಸಲ್ಲಿ ಕ್ಲೋಸ್ ಮಾಡಬೇಕು ಅಂತ ಬಂದಿಲ್ಲ, ಎಕ್ಸ್ಪ್ಲನೇಷನ್ ಕೊಡಿ ಅಂತ ಬಂದಿದ್ದಾರೆ. ಬಟ್ ನಾಳೆ ಅದು ಮೋಸ್ಟ್ಲಿ ನಾಳೆ ಕ್ಲೋಸ್ ಮಾಡಿ ಅಂತ ನೋಟಿಸು ಬರ್ಬೋದು, ಅದಕ್ಕೆ ನಾವೇ ಸ್ವಯಂ ಪ್ರೇರಿತವಾಗಿಯೂ ಮಾಲ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ನಮಗೆ ಅಫಿಷಿಯಲ್ಸನ್ನು ಹೇಳಿದ್ದಾರೆ ಇಲ್ಲ ಸರ್ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ನಾವು ನೋಟಿಸ್ ಬರೋಕ್ಕಿಂತ ಮುಂಚೆನೇ ನಾವು ಮುಂಚೆನೇ ಕ್ಲೋಸ್ ಮಾಡ್ತಾ ಇದ್ದೀವಿ ಸರ್. ಇಲ್ಲ ಸರ್, ಅಟ್ ಪ್ರೆಸೆಂಟ್ ನಮಗೆ ಇಷ್ಟು ದಿವಸ ಕ್ಲೋಸ್ ಮಾಡ್ತೀವಿ ಅಂತ ಐಡಿಯಾ ಏನೂ ಇಲ್ಲ. ಬಟ್ ಆ್ಯಸ್ ಆಫ್ ನೌ ಕ್ಲೋಸ್ ಮಾಡ್ತಾ ಇದ್ದೀವಿ. ಮಾಡಿದ್ದಾರೆ ಬಟ್ ಅಫಿಷಿಯಲ್ ಆಗಿ ಕಮ್ಯುನಿಕೇಶನ್ ರೈಟಿಂಗಲ್ಲಿ ಬಂದಿಲ್ಲ ನಮಗೆ. ಅವ್ರು ಏನಿತ್ತು ಡಿಸಿಷನ್ ಅದು ನಮಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಈ ಇನ್ಸಿಡೆಂಟ್ಸ್ ಏನಾಗಿದೆ, ಯಾಕಾಯಿತು, ಹೇಗಾಯಿತು ಅದನ್ನು ಎಕ್ಸ್ಪ್ಲನೇಷನ್ ಕೊಡಿ ಸರ್. ತಪ್ಪಾಗೋಗಿದೆ ಸರ್ ಪ್ಲೀಸ್. ಹೌದು ಸರ್ ಸರ್ ಇದು ಫಸ್ಟ್ ಕಾನೂನು ಪ್ರಕ್ರಿಯೆ, ಸೆಕೆಂಡ್ರಿ ಫಸ್ಟ್ ಅವರು ಫಕೀರ ಮತ್ತೆ ರೈತರ ಇದಾಗಿದೆ. ಯಾವುದೇ ಕಾರಣಕ್ಕೂ ರೈತರಿಗೆ ಡಿಸ್ರೆಸ್ಪೆಕ್ಟ್ ಮಾಡ ಕನ್ನಡ ಇದರಲ್ಲಿ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅಂತ ಇಲ್ಲ. ನಮ್ಮ CCTV ಕ್ಯಾಮ್ರಾದವರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಬೋದು. ತುಂಬ ಜನ ಪಂಚೆ ಉಟ್ಕೊಂಡು ಬಂದಿರೋರು ಎಲ್ಲ ನಮ್ಮ ಕ್ಯಾಮ್ರಾದಲ್ಲೆಲ್ಲ ಅವೈಲಬಲ್ ಇದೆ. ಬಟ್ ಅವರು ಫಕೀರಪ್ಪ ಅವ್ರ ವಿಷಯದಲ್ಲಿ ತಪ್ಪು ನಡೆದಿದೆ, ನಮ್ಮ ಮಾಲ್ ಸೈಡಿಂದನೇ ತಪ್ಪು ನಡೆದಿದೆ. ಅದಕ್ಕೆ ನಾನು ಸಂಪೂರ್ಣವಾಗಿ ಹೊಣೆ ತೊಗೊತೀನಿ, ಜವಾಬ್ದಾರಿ ತೊಗೊತೀನಿ. ಅವ್ರನ್ನ ಯಾವುದೇ ಅನ್ಕಂಡೀಷನಲ್ ಅಪಾಲಜಿಯನ್ನು ಅವ್ರನ್ನ ಕೇಳ್ಕೊಂಡಿದ್ದೀನಿ. ನಮ್ಮ ತಂದೆಯವರು ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ. ನಾನು ನಿಮ್ಮ ಮೀಡಿಯಾ ಅವ್ರ ಮೂಲಕ ಓನರ್ ಆಗಿ ಲೈವ್ ಆಗಿ ಅವರನ್ನ ಕ್ಷಮೆ ಕೇಳಿದ್ದೀವಿ. ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಯಾಕಾಯ್ತು ಅಂತ. ಕ್ಯಾಮ್ರಾನ ಚೆಕ್ ಮಾಡಿದ್ದಾರೆ, ಪರ್ಪಸ್ ಆಗಿ ಈ ತರ ಅವಾಯ್ಡ್ ಮಾಡಿದಾರಾ, ಇಲ್ಲ ಇದು ಮುಂಚೆನೂ ಈ ತರ ಆಗಿದೆಯಾ, ಈ ತರ ರೂಲ್ಸ್ ಇದೆಯಾ ಅಂತ ಚೆಕ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಇನ್ಸಿಡೆಂಟ್ ಒನ್ ಫಾರ್ ಇದು ಅಂತ ಅವ್ರಿಗೂ ಗೊತ್ತಾಗಿದೆ ಅಲ್ಲಿಗೆ ಇವಾಗಿದ್ದಾಗಿ. ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇದಾದಾದ್ಮೇಲೆ ನೆಕ್ಸ್ಟ್ ಸನ್ಮಾನ ಮ್ಯಾನೇಜರ್ ಸೈಡಿಂದ ಆಗಿದೆ ಆಗ ನಾನು ಪರ್ಸನಲ್ ಆಗಿ ಅವರನ್ನ ಕರೆದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರನ್ನ ಪರ್ಸನಲ್ ಆಗಿ ಅಪಾಲಜಿ ಕೇಳಿ. ಹೌದು ಹೌದು, ನಮಗೆ ಕಾಲಾವಕಾಶ ಬೇಕಾಗುತ್ತೆ ಸರ್. ಯಾಕೆ ನಮ್ಗೆ ಅಟ್ಲೀಸ್ಟ್ 1-3 ಡೇಸ್ ಬೇಕಾಗುತ್ತೆ, ಯಾಕೆಂದ್ರೆ ಇವಾಗ ನಾವು ಪಿಕ್ಚರ್ನವ್ರಿಗೆ PVR ಅವ್ರಿಗೆ
ಹೇಳಿರೋದು 2 ಡೇಸ್ ನಮಗೆ ಟೈಮ್ ಬೇಕು ಅಂತ 48 hours ಟೈಮ್ ಕೇಳಿದ್ರು. ಅವರು ತಿರುಗಾ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಓಪನ್ ಮಾಡೋದಕ್ಕೆ ನಮಗೆ 1-2-3 days ಟೈಮ್ ಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ನಾನು ನಾಳೆನು ಓಪನ್ ಆಗೋದಕ್ಕೆ ಆಗೋದು. ಈವೆಂಟ್ ಕೆಲವರೆಲ್ಲ ಆಲ್ರೆಡಿ ನಿಮಗೆ ದುಡ್ಡೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ಸೈಡ್ ಇಂದ ಅವ್ರಿಗೆ ಕಾಂಪನ್ಸೇಷನ್, ನಂದು ತಪ್ಪ ನಮ್ಮ ಸೈಡ್ ಇರೋದ್ರಿಂದ ಅವ್ರು ಕಾಂಪನ್ಸೇಟ್ ಆಗಲ್ಲ. BBMP ಆರೋಗ್ಯದವರು ಕೊಟ್ಟಿದ್ದಾರೆ, ಕಂದಾಯದವರು ಕೊಟ್ಟಿದ್ದಾರೆ, ಆರೋಗ್ಯದ ತಪ್ಪಿದೆ. ನಮ್ಮ ನೋಟಿಸ್ ನಾನು ಇನ್ನೂ ಎಲ್ಲ ನೋಟಿಸು ನೋಡಿಲ್ಲ. ಇಲ್ಲ ಇಲ್ಲ ಇಲ್ಲ, ಈಗ ಅವರು ಸರ್ ನೋಟಿಸ್ ಜಾರಿ ಮಾಡಿರೋದು ನಮಗೆ ಎಕ್ಸ್ಪ್ಲೇನ್ ಯಾರ ತಲುಪಿಸ್ತೀವಿ ಸರ್. ಸರ್ ಎಲ್ಲರಿಗೂ ನಿಮಗೆ ಅಲ್ಲ ಅಲ್ಲ, ನಿಮಗೆ ನೋಟಿಸ್ ಇಶ್ಯೂ ನನಗೆ ಏನು ಇಶ್ಯೂ ಮಾಡಿದ್ದಾರೆ ಇಮಿಡಿಯೇಟ್ ಆಗಿ ಕೊಡ್ತೀನಿ ನಿಮಗೆ. ಈಗಲೇ ಆಗಿದ ತಕ್ಷಣ ನಿಮ್ಗೆ ನೋಟಿಸ್ ಇಶ್ಯೂ. ಒಂದು ಅವ್ರನ್ನ ಇದ್ ಮಾಡ್ತಿರೋದು ಇದು ಪದೇ ಪದೇ ಆಗ್ತಿದ್ಯಾ, ನಿಮ್ದ್ರಲ್ಲಿ ರೂಲ್ಸ್ ಆ ರೀತಿ ಇದೆಯಾ ಅಂತ ಒಂದು ಕೇಳಿದ್ದಾರೆ. BBMP ಇದು ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಅದೊಂದು ಕೇಳಿದ್ದಾರೆ. ಅದಾದ್ಮೇಲೆ ನೀವು 1 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ದಿರೋದು ಅದಕ್ಕೆ ಯಾಕೆ ಅಂತ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಇದರಿಂದ 1 ವರ್ಷದಿಂದ ಟ್ಯಾಕ್ಸ್ ಪೆಂಡಿಂಗ್ ಇದೆ. ಹೇಳಿ ಜೆನ್ಯೂನ್ ಆಗಿ ನನ್ನ ಸೈಡ್ ಇಂದ ತಪ್ಪಾಗಿ ಫಕೀರಪ್ಪ ಅವ್ರ ನಮ್ಮ ಇದರಿಂದ ತಪ್ಪಾಗಿ. ಈ ಒಂದು ಘಟನೆ ಹೊರಗಡೆ ಬಂದಿದೆ, ಮಾಲ್ಗಳಲ್ಲಿ ಇಷ್ಟು ಆಗಿರ್ಬೋದು, ಪರ್ಟಿಕ್ಯುಲರ್ ಇತಿಹಾಸದಲ್ಲಿ ಇವರೆಗೂ ಬಂದಾಗಿರುವಂತ ಸಾಧ್ಯತೆಗಳೇ ಇಲ್ಲ. ಸೊ ನಿಮಗೆ ಇಲ್ಲ ಸರ್, ನನಗೆ ರಾಜಕೀಯ ಶೆಟ್ಟಿ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ನಮ್ಗೆ ನಿಲ್ಸಿದ್ರು. ನಮ್ಗೆ ಎಲ್ಲಾ ಪಾರ್ಟಿದಲ್ಲೂ ನಮ್ಗೆ ವೆಲ್ ವಿಶರ್ಸ್ ಇದಾರೆ. ಇಲ್ಲ ಸರ್ ನಮ್ಗೆ ಆ ರೀತಿ ಯಾವ್ದು ಇಲ್ಲ. ವಿ ಆರ್ ಆ ರೀತಿ ನನ್ಗೆ ಹೌದು ಸರ್ ಫಕೀರಪ್ಪ ಅವ್ರಿಗೆ ಅದು ಏನಾಗಿದೆ ಅದು ನೈತಿಕ ಹೊಣೆ 100% ನಮ್ದೇನೆ. ಆಸ್ ಅ ಮಾಲ್ ಓನರ್ ನಮ್ದೇನೆ, ಅದು ನಮ್ಮ ಸೈಡ್ ಇಂದ ತಪ್ಪಾಗಿದೆ, ಫಕೀರಪ್ಪ ಅವ್ರಿಗೆ ತಪ್ಪಾಗಿದೆ. ಅದರಿಂದ ನಾವು 4 ದಿನ ಮಾಲ್ ಬಂದ್ ಅಂತ ಹೇಳ್ಬೋದಾ? ಹೌದು ಹೌದು ಮೇಡಮ್, ಇವತ್ತೆಲ್ಲ ಇವತ್ತು ಮಧ್ಯಾಹ್ನದ ಮೇಲೆ ಈ ಡಿಸಿಷನ್ ಇದು ಮಾಡಿದ್ದು. ಇವತ್ತು ಅಸೆಂಬ್ಲಿಲಿ ಯಾವಾಗ ಇಶ್ಯೂ ರೈಸ್ ಆಯಿತೋ ಪ್ರಸ್ತಾಪ ಆಯಿತೋ ಅದಾದ್ಮೇಲೆ ನಾವು ಡಿಸಿಷನ್ ತೊಗೊಂಡಿದ್ದು. ಅಲ್ಲ ನೋಟಿಸ್ ಇಲ್ಲ ಅಂದರೆ ಅವರಿಗೆ ಕಾನೂನು ಪ್ರಕಾರವಾಗಿ ನಾನು 1 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ದಿರೋದಕ್ಕೆ ಅವ್ರಿಗೆ ಎಲ್ಲ ಥರದ ಇದೆ. ಇಲ್ಲ ನಮಗೆ ಡಿಮಾಂಡ್ ನೋಟಿಸು ಕೊಟ್ಟಿದೆ ನಮಗೆ ಸರ್. ಅಟ್ ಪ್ರೆಸೆಂಟ್ ಸರ್ ಕಾನ್ಸ್ಟೆಂಟ್ ಆಗಿ ಆಗ್ಬಹುದು ಸರ್, ನಾವು ಅದೇ ಪಾಸಿಟಿವ್ ಸರ್. ಡೌಟ್ ಇದೆ ಅಂದ್ರೆ ನಾನು ಹೇಳ್ದಂಗೆ ಆಗ್ಲೇ 7 ಡೇಸ್ ಅಂತ ಸೆಷನ್ ಅಲ್ಲೇನೆ ಹೇಳಿದ್ದಾರೆ. ಸೊ ಅದರಿಂದ ನಮ್ಗೂ ಇನ್ನೂ ಗೊತ್ತಿಲ್ಲ. ನಮ್ಗೆ ಅನ್ಕೊಂಡು ಯಾ ಡೆಫಿನೆಟ್ಲಿ ಐ ಫಿನಿಶ್ ಇನ್ ಕನ್ನಡ ಮ್ಯಾಮ್, ಐ ವಿಲ್ ಎಕ್ಸ್ಪ್ಲೇನ್ ಟು ಇನ್ ಇಂಗ್ಲಿಷ್. ಸೆವೆನ್ ಡೇಸ್ 7 ಡೇಸ್.